ಎಲ್ರಿಗೂ ನಮಸ್ಕಾರ. ನೀವು ಬರೋ ತನಕ ಕಾದು ಹೇಳೋಷ್ಟೊಳಗಾಗಿ ತುಂಬ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ, ಆದ್ದರಿಂದ ತುಂಬ ಶಾರ್ಟಾಗಿ ಒಂದು 2-3 ನಿಮಿಷದಲ್ಲಿ ಮಾತನ್ನು ಮುಗಿಸುವಂಥ ಉದ್ದೇಶದಲ್ಲಿದ್ದೀನಿ. ಆದ್ದರಿಂದ ಆರಂಭ ಮಾಡಿದ್ದೀನಿ. ನನ್ನ ಅಭಿಪ್ರಾಯಗಳು ನಿಮಗಿಷ್ಟವಾಗಬಹುದು, ಆಗದೇ ಇರಬಹುದು. ಸೊ ಇದೇನು ಅಂತಿಮ ಅಲ್ಲ, ಆದರೆ ಇದು ಇವತ್ತಿನ ಅಗತ್ಯ ಅಂತ ಭಾವಿಸಿ ನಾನು ಈ ಒಂದು ಫೇಸ್ಬುಕ್ ಲೈವ್ ಬಂದಿದ್ದೀನಿ. ವಿಷಯ ಇಷ್ಟೇ, ಯಜಮಾನರ ಸ್ಮಾರಕ ಅಂದರೆ ಮೈಸೂರಲ್ಲಿದ್ದಂತಹ ಸ್ಮಾರಕ ಲೋಕಾರ್ಪಣೆಗೆ ಹತ್ತಿರ ಆಗ್ತಿದೆ. ಪ್ರತಿ ಯಜಮಾನರ ಸೇನಾನಿ ಕೂಡ ಬಹಳ ಪ್ರೀತಿಯಿಂದ ಅಭಿಮಾನದ ಒಂದು ಪರಾಕಾಷ್ಠೆಯಲ್ಲಿ ಕಾಯ್ತಿರುವಂತಹ ಒಂದು ಕಾರ್ಯಕ್ರಮ ಇದು. ಪ್ರತಿ ಅಭಿಮಾನಿಯು ಕೂಡ ತಮ್ಮ ಜೀವಮಾನದ ಕನಸು ಇದು ಅಂತ ಕಾಯ್ತಿರುವಂತಹ ಕ್ಷಣ ಇದು. ಅಂತಹ ಒಂದು ಕ್ಷಣ ಈಗ ಸನ್ನಿಹಿತವಾಗಿದೆ ಅಂತಂದರೆ ನಿಜಕ್ಕೂ ನಾವೆಲ್ಲ ಹೆಮ್ಮೆ ಪಡಬೇಕಾದಂಥದ್ದು, ಖುಷಿ ಕೊಡಬೇಕು, ಮತ್ತು ಖುಷಿ ಪಡಬೇಕು, ಮತ್ತು ಭಾಗವಹಿಸಬೇಕು, ಮತ್ತು ಒಂದಷ್ಟು ಕೆಲಸಗಳನ್ನು ಕೂಡ ಮಾಡಬೇಕು ಅನ್ನೋಂಥದ್ದು ನನ್ನ ಇವತ್ತಿನ ಈ ಫೇಸ್ಬುಕ್ ಲೈವಿನ ಉದ್ದೇಶ. ನಿನ್ನೆ ಸಂಬಂಧಪಟ್ಟವರಿಗೆ ರವಿಶಂಕರ್ ಅಂತ ಹೇಳಿ ಒಬ್ಬ ಲೆಕ್ಚರರು ಫೋನ್ ಮಾಡಿದ್ದಾರೆ. ಅವರು ಸರ್ ಸ್ಮಾರಕ ಲೋಕಾರ್ಪಣೆ ಆಗ್ತಿದೆಯಂತೆ, ಮುಂದಿನ ಯೋಜನೆಗಳು ಏನು, ಅಭಿಮಾನಿಗಳ ಜೊತೆ ಸಭೆ ಮಾಡಿದ್ದೀರಾ, ಅಭಿಮಾನಿಗಳನ್ನು ಸೇರಿಸಿ ಸಭೆ ಮಾಡುವಂಥ ಉದ್ದೇಶವೇನಾದರೂ ಇದೆಯಾ, ಅಭಿಮಾನಿಗಳನ್ನು ದೊಡ್ಡ ಮಟ್ಟದಲ್ಲಿ ಆಹ್ವಾನಿಸಲಿಕ್ಕೆ ಬೇರೆ ಏನಾದರೂ ಅವ್ರನ್ನ ರೀಚ್ ಆಗಲಿಕ್ಕೆ ಏನಾದರೂ ಪ್ರಯತ್ನಗಳು ನಡೀತಿದ್ದಾವ, ಮತ್ತು ಪರಭಾಷೆಯಿಂದ ಯಜಮಾನರ ಸ್ನೇಹಿತರುಗಳು ಬರ್ತಿದ್ದಾರ, ಮತ್ತು ಸರ್ಕಾರದಿಂದ ಇನ್ನು ಏನೆಲ್ಲ ಆಗಬೇಕಿತ್ತು ಅದೆಲ್ಲವೂ ಆಗ್ತಿದೆಯಾ ಅಂತೆಲ್ಲ ಕೇಳಿದಾಗ ಸಂಬಂಧಪಟ್ಟವರು ಹೇಳಿದ್ರಂತೆ, ಇದು ಸರ್ಕಾರಿ ಕಾರ್ಯಕ್ರಮ ಆದ್ದರಿಂದ ನಾವು ಹೋಗಿ ಭಾಗವಹಿಸ್ತಾ ಇದ್ದೀವಿ, ಹಾಗೆ ಅಭಿಮಾನಿಗಳು ಬಂದು ಭಾಗವಹಿಸ್ತಾರೆ, ಅದರಿಂದ ನಾವು ತುಂಬ ಯಾವುದೇ ಆ ತರಹದ್ದೇನು ಮಾಡ್ತಿಲ್ಲ, ನಾವು ಯಾರನ್ನು ಇನ್ವೈಟ್ ಮಾಡ್ತಿಲ್ಲ ಅಂತ ಹೇಳಿದ್ರಂತೆ. ಫೈನ್. ನಾನು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳುವಂಥದ್ದಿಷ್ಟೇ, ಯಜಮಾನರು ಒಬ್ಬೊಬ್ಬರಿಗೆ ಒಂದೊಂದು ರೂಪ, ಒಂದು ಸ್ವರೂಪ, ಒಂದು ಆಕಾರ, ಒಂದು ಭಾವ, ಒಂದು ಭಕ್ತಿ ಏನೇ ಇರ್ಬೋದು, ಆದರೆ ಅಭಿಮಾನಿಗಳ ಪಾಲಿಗೆ ಅವರ ಜೀವನನೇ ಹೌದು. ಅಂತಹ ಯಜಮಾನರ ಹೆಸರಲ್ಲಿ ಈ ಥರದ್ದೊಂದು ದೊಡ್ಡ ಲೋಕಾರ್ಪಣೆ ಆಗ್ತಿರ್ಬೇಕಾದ್ರೆ ನಮ್ಮ ನಿರೀಕ್ಷೆಗಳು ತಪ್ಪಲ್ಲ, ದೊಡ್ಡ ಮಟ್ಟದಲ್ಲಿ ಇರ್ತವೆ. ಸೊ ಆ ನಿರೀಕ್ಷೆಗಳ ತಕ್ಕಂಗೆ ಸರ್ಕಾರಗಳು ಕೆಲಸ ಮಾಡಬೇಕಾಗುತ್ತೆ, ಮತ್ತು ಸಂಬಂಧಪಟ್ಟವರು ಕೂಡ ಆ ಕೆಲಸ ಮಾಡಬೇಕಾಗುತ್ತೆ. ಸರ್ಕಾರಿ ಕಾರ್ಯಕ್ರಮ ಅಂದ ತಕ್ಷಣ ಬೇರೆಯವ್ರನ್ನ ಇನ್ವೈಟ್ ಮಾಡಬಾರ್ದು, ಚಿತ್ರರಂಗದವ್ರು ಭಾಗವಹಿಸಬಾರ್ದು ಅಂತ ಏನೂ ಇಲ್ಲ. ದಯವಿಟ್ಟು ಮುಜುಗರನ್ನು ಬಿಟ್ಟು ಚಿತ್ರರಂಗದ ಇತರರನ್ನು ಆಹ್ವಾನಿಸಬೇಕು. ಯಜಮಾನರ ಸ್ನೇಹಿತರು ಎಲ್ಲರೂ ಸಂಪರ್ಕದಲ್ಲಿದ್ದಾರೆ, ಅವರೆಲ್ಲ ಆರೋಗ್ಯವಾಗಿದ್ದಾರೆ, ಅವ್ರನ್ನೆಲ್ಲರೂ ಕೂಡ ಈ ಸಮಾರಂಭಕ್ಕೆ ಆಹ್ವಾನಿಸಬೇಕು, ಮತ್ತು ಅಭಿಮಾನಿಗಳನ್ನು ಒಳಗೊಳ್ಳಬೇಕು ಅನ್ನೋಂಥದ್ದು ನಮ್ಮ ಪ್ರಾರ್ಥನೆ. ಅಭಿಮಾನಿಗಳನ್ನು ಒಳಗೊಳ್ಳದೆ ಇದೇನಾಗುತ್ತೆ, ಸರ್ಕಾರ ಮಟ್ಟದಲ್ಲಿ ನಾವು ಅಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಜನ ಸೇರಿದಾಗ ವಿಷ್ಣುವರ್ಧನ್ ಅವರಿಗೆ ಅಭಿಮಾನಿಗಳಿಲ್ಲವೇನೋ, ಅವ್ರ ಪರವಾಗಿ ಧ್ವನಿ ಎತ್ತೋರಿಲ್ವೇನೋ ಅಂತ ಹೇಳಿ ಸರ್ಕಾರ ಇನ್ನಷ್ಟು ಈ ಸ್ಮಾರಕದ ನಂತರ ಇನ್ನಷ್ಟು ಉದಾಸೀನ ಮಾಡುವಂತಹ ಎಲ್ಲ ಅವಕಾಶಗಳಿರ್ತವೆ. ಇದು ಒಂದು ನಮ್ಮ ಶಕ್ತಿ ಪ್ರದರ್ಶನಕ್ಕೆ ಒಂದು ಸರಿಯಾದ ಅವಕಾಶ ಕೂಡ. ಹೇಗೆ ಮೊನ್ನೆ ಕಟೌಟ್ ಜಾತ್ರೆಗೆ ಒಂದು 2.5 ಲಕ್ಷ ಜನ ಸೇರಿದ್ವು, ಅದರ ಆಲ್ಮೋಸ್ಟ್ ಡಬ್ಬಲ್ಲು ಈ ಸಂದರ್ಭದಲ್ಲಿ ನಾವು ಸೇರಬೇಕಾಗುತ್ತೆ. ಅದು ಅಗತ್ಯ. ನಮ್ಮ ಪರ ವಿರೋಧಗಳು, ಮನಸ್ತಾಪಗಳು, ನಿಲುವುಗಳು, ಒಲವುಗಳು ಏನೇ ಇದ್ದರೂ ಕೂಡ ಇದು ಆ ಸಂದರ್ಭ ಅಲ್ಲ, ಇದು ಬೇರೆಯದೇ ಸಂದರ್ಭ. ಯಾವ ರೀತಿ ಇದ್ದು ಅಂತಂದರೆ ಪ್ರತಿಯೊಬ್ಬರೂ ಕೂಡ ಇದು ನನ್ನದೇ ಕಾರ್ಯಕ್ರಮ ಅಂತ ಭಾಗವಹಿಸಬೇಕಾದಂತಹ ಒಂದು ಸಂದರ್ಭ. ಈ ಕಾರಣದಿಂದ ನಾನು ಸಂಬಂಧಪಟ್ಟವರಲ್ಲೂ ಹೇಳ್ಕೊತಾ ಇದ್ದೀನಿ, ದಯವಿಟ್ಟು ಸರ್ಕಾರದ ಕೂತು ನೆಗೋಷಿಯೇಷನ್ ಮಾಡಿ, ನಮಗೆ ಇಂತಿದ್ದು ಆಗಬೇಕು ಅಂತ ದಯವಿಟ್ಟು ಅವ್ರು ಹೇಳಿ.
ಕಳೆದ ಬಾರಿ ರಸ್ತೆ ನಾಮಕರಣ ಸಮಾರಂಭದಲ್ಲಿ ಒಂದು ಪೇಪರ್ ಅಡ್ವರ್ಟೈಸ್ ಕೂಡ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಬಿಬಿಎಂಪಿ ಜೊತೆಗೆ ನಾನು ಎಷ್ಟು ಜಗಳ ಮಾಡಿದ್ದೀನಿ, ಆಮೇಲೆ ಯಾರು ರಾಜಸಂಧಾನ ಮಾಡಿದ್ರು, ಮಾರನೇ ದಿವಸ ಪತ್ರಿಕೆಗಳಲ್ಲಿ ಬಂತು, ಅದೆಲ್ಲವೂ ನಾವು ನೋಡಿದ್ವಿ. ಈಗ ಇಂಥದ್ದೇ ಸಂದರ್ಭನ ಆಗ್ಬೋದು. ಯಜಮಾನರ ಸ್ಮಾರಕ ಅಂದರೆ ಎಲ್ಲ ಪತ್ರಿಕೆಗಳಲ್ಲಿ ಮುಖಪುಟದ ಒಂದು ಜಾಹೀರಾತುಗಳನ್ನು ಹಾಕಬೇಕು, ಫುಲ್ ಪೇಜು. ಮತ್ತು ಸರ್ಕಾರ ಬೇರೆ ಸಿನಿಮಾ ಕಾರ್ಯಕ್ರಮಗಳಿಗೆ ಹೊರಗಡೆಯಿಂದ ಹೇಗೆ ದೊಡ್ಡ ದೊಡ್ಡ ಅತಿಥಿಗಳನ್ನು ಗಣ್ಯರನ್ನು ಕರೀತಾರೋ ಅದೇ ಥರ ಯಜಮಾನರ ಸ್ಮಾರಕಕ್ಕೂ ಕೂಡ ಸರ್ಕಾರವೇ ಹೊರಗಡೆಯಿಂದ ಸೆಲೆಬ್ರಿಟಿಗಳನ್ನ, ವಿಷ್ಣು ಸರ್ ಅವರ ಆಪ್ತರನ್ನು ಕರೆಸುವಂತಹ ಕೆಲಸವನ್ನು ಮಾಡಬೇಕು. ಅದನ್ನು ನೀವು ಸರ್ಕಾರ ಜೊತೆ ಕೂತು ನೆಗೋಷಿಯೇಟ್ ಮಾಡಬೇಕಿದು. ಸೊ ಬಿಟ್ಟರೆ ಮರ್ಯಾದೆ ಹೋಗುವಂಥದ್ದು ಯಾರದ್ದು ಅಲ್ಲ, ಯಜಮಾನರದ್ದು. ಯಾರು ಕೇಳೋರಿಲ್ವೇನೋ ಅಂತ ಆಗ್ತಾರೆ. ಆದ್ದರಿಂದ ಇದೊಂದು ದೊಡ್ಡ ಗ್ರ್ಯಾಂಡಾಗಿ ಆಗಬೇಕು ಅನ್ನೋಂಥದ್ದು ನನ್ನ ಒಂದು ಉದ್ದೇಶ. ಈ ಕಾರಣಕ್ಕೋಸ್ಕರ ಈ ಫೇಸ್ಬುಕ್ ಲೈವ್ ಮೂಲಕ ರಿಕ್ವೆಸ್ಟ್ ಮಾಡ್ತಾರಂಥದ್ದು, ದಯವಿಟ್ಟು ಸರ್ಕಾರ ಜೊತೆಗೆ ನೆಗೋಷಿಯೇಟ್ ಮಾಡಿ, ನಿಮ್ಮ ಅಹವಾಲುಗಳನ್ನು ಸಲ್ಲಿಸಿ, ನಮ್ಮ ಅಭಿಮಾನಿಗಳ ಬೇಡಿಕೆಗಳನ್ನು ಅವ್ರಿಗೆ ತಲುಪಿಸಿ, ದೊಡ್ಡ ಮಟ್ಟದಲ್ಲಿ ಇದು ಆಗಬೇಕು ಅನ್ನೋದು. ಮತ್ತು ಅಭಿಮಾನಿಗಳು ನಾವುಗಳು ನಮ್ಮ ಜವಾಬ್ದಾರಿ ಏನು? ನನಗೆ ಗೊತ್ತಿಲ್ಲ, ನಮ್ಮನ್ನು ಯಾರಾದರೂ ಕರೀತಾರಾ, ಮಾತನಾಡಿಸ್ತಾರಾ, ಅಥವಾ ನಮಗೇನಾದ್ರೂ ಜವಾಬ್ದಾರಿಗಳು ಸಿಗ್ತಾವಾ ಇಲ್ಲವಾ, ಅದು ನಮಗೆ ಗೊತ್ತಿಲ್ಲ. ಆದರೆ ಒಂದಷ್ಟು ನಿರ್ಧಾರಗಳನ್ನು ನಾವೇ ಕೈಗೊಳ್ಳಬೇಕಾಗುತ್ತೆ, ಒಂದಷ್ಟು ಕೆಲಸಗಳನ್ನು ನಾವೇ ಮಾಡಬೇಕಾಗುತ್ತೆ, ಒಂದಷ್ಟು ಹೆಜ್ಜೆಗಳನ್ನು ನಾವೇ ಮೊದಲು ಇಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಈಗಲಿಂದನೇ ಸಿದ್ಧಾಗಿ, ಇನ್ನೊಂದು ತಿಂಗಳ ಸಮಯ ಇದೆ, ಸರಿಯಾಗಿ ಒಂದು ತಿಂಗಳ ಸಮಯ ಇದೆ, ಒಂದಷ್ಟು ಬೇರೆ ಬೇರೆ ಕೆಲಸಗಳು ಮಾಡಬೇಕಾಗಿದೆ. ಅದನ್ನು ನಿಮಗೆ ತೋಚಿದ್ದನ್ನು ನೀವು ಕಾಮೆಂಟಲ್ಲಿ ಹಾಕಿದರೆ ನಾನೇ ಬಂದು ರಿಪ್ಲೈ ಮಾಡ್ತೀನಿ, ಮತ್ತು ನಿಮ್ಮನ್ನು ಸಂಪರ್ಕಕ್ಕೆ ತೊಗೊಂಡು ಮಾತನಾಡ್ತೀನಿ. ಇಲ್ಲ ಅಂತಂದರೆ ನಾವೊಂದು ಸಭೆಯನ್ನು ಆಯೋಜನೆ ಮಾಡ್ತೀವಿ, ಕನಿಷ್ಠ ಅವತ್ತೊಂದು 1,000 ಜನ ಆದರೂ ನಾವೆಲ್ಲ ಒಂದು ಕಡೆ ಸೇರಿ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿ ತಗೋಬೇಕು. ಸರ್ಕಾರಗಳು, ಸಂಬಂಧಪಟ್ಟವರು ಇಲ್ಲದೆ, ಸಂಘ ಸಂಸ್ಥೆಗಳು ಇಲ್ಲದೆ ಇದ್ದರೂ ಕೂಡ ಅಭಿಮಾನಿಗಳು ಮುಂದೆ ನಿಂತು ಮಾಡಿದರೆ ಏನಾಗುತ್ತೆ ಅನ್ನುವಂಥದ್ದನ್ನು ಇನ್ನೊಂದು ಸಲ ಪ್ರೂವ್ ಮಾಡಬೇಕು. ಮೊನ್ನೆ ಕಟೌಟ್ ಜಾತ್ರೆಗೆ ಪ್ರೂವ್ ಮಾಡಿದ್ವಲ್ಲ, ಅದನ್ನು ಇನ್ನೊಂದು ಸಲ ಮಾಡಬೇಕಾಗುತ್ತೆ. ಸೊ ಆದ್ದರಿಂದ ಇದು ಸೂಕ್ತ ಸಂದರ್ಭ, ನಿಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಸೂಕ್ತ ವೇದಿಕೆ ಕೂಡ. ಇಷ್ಟು ದಿವಸ ಆಗ್ತಿತ್ತಲ್ಲ, ಅಯ್ಯೋ ಕೆಲಸ ಇದೆ ಬರೋಕ್ಕಾಗಲ್ಲ, ಅಯ್ಯೋ ಅಲ್ಲೇನೋ ಕಷ್ಟ ಆಯಿತು, ಅದಕ್ಕೆ ಆವತ್ತು ಜಸ್ಟ್ ಮಿಸ್ ಆಗೋಯಿತು, ಬರೋಣಾಂತಿದ್ದೆ ನಿಂತೋಯಿತು, ಅದು ಇದು ನೆಪಗಳು ಯಾವುದೂ ಹೇಳಂಗಿಲ್ಲ. ಪ್ರತಿ ಅಭಿಮಾನಿ ಫೇಸ್ಬುಕ್ಕಲ್ಲಿ ಹೇಗೆ ಮಿಲಿಯನ್ ಗಟ್ಟಲೆ ಯಜಮಾನರ ವಿಷಯಗಳಿಗೆ ಲೈಕ್ಸು ಶೇರ್ಸು ಬರುತ್ತೋ, ಹಾಗೆ ದಯವಿಟ್ಟು ಒಂದು ಹೆಜ್ಜೆ ಹಾಕಿ, ಒಂದು ದಿವಸ ಯಜಮಾನರಿಗೋಸ್ಕರ ತಾವು ಮೀಸಲಿಡಿ. December 18 ಮೈಸೂರಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡಿ ಬರೋಣ. ಮತ್ತೆ ಮತ್ತೆ ಇಂಥ ಅವಕಾಶಗಳು ಸಿಗಲ್ಲ, ಸಿಕ್ಕಾಗ ನಾವು ಪ್ರೂವ್ ಮಾಡ್ಕೊಳ್ಳದೆ ಹೋದರೆ ಒಂದು ಐತಿಹಾಸಿಕ ಪ್ರಮಾದ ಆಗುವಂತಹ ಎಲ್ಲ ಅವಕಾಶಗಳಿರೋದ್ರಿಂದ ದಯವಿಟ್ಟು ನೀವೆಲ್ಲರೂ ಆವತ್ತು ಆ ಒಂದು ಸಂದರ್ಭಕ್ಕೆ ಸನ್ನದ್ಧ ಆಗಬೇಕು. ನಿಮ್ಮ ನಿಮ್ಮ ಮಿತಿಯಲ್ಲಿ ನೀವು ಏನೇನು ಮಾಡಬಹುದು ಅನ್ನೋದನ್ನು ಒಂದು ಸ್ವಲ್ಪ ಯೋಚನೆ ಮಾಡಿ. ನಾವು ಈಗಾಗಲೇ ಅಂದ್ಕೊಂಡಿದ್ವಿ, ಕಳೆದ ಅಂದರೆ ಬೆಂಗಳೂರಿಂದ ಸ್ಮಾರಕ ತನಕ ಸುಮಾರು 5 ಕಿಲೋಮೀಟ್ರಿಗೆ ಒಂದೊಂದು ಕಟೌಟ್ ಥರ ಸುಮಾರು 150-160 ಕಿಲೋಮೀಟ್ರ್ ಏನೋ ಬರುತ್ತೆ, ಒಂದು 100 ಕಟೌಟ್ ತನಕ ಹಾಕ್ಕೊಂಡು ಹೋಗ್ಬೋದಲ್ಲ ಅಂತ ಅನ್ನಿಸ್ತಿದೆ. ಅದೊಂದು, ಮತ್ತು ಬೇರೆ ಬೇರೆ ಇನ್ನೊಂದಷ್ಟು ಕೆಲಸಗಳನ್ನು ಯೋಜನೆ ಮಾಡಿದ್ವಿ, ಅದೆಲ್ಲ ಸಭೆ ಸೇರಿದಾಗ ನಾವು ಮಾತನಾಡೋಣ. ಈಗ ನಿಮಗೇನು ಅನಿಸುತ್ತೋ ದಯವಿಟ್ಟು ಅದನ್ನು ಮಾತಾಡಿ ಹಂಚಿಕೊಳ್ಳಿ, ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾನೇ ರಿಪ್ಲೈ ಮಾಡ್ತೀನಿ. ಇದು ಒಂದನೇ ವಿಷಯ. ಎರಡನೇ ವಿಷಯ, ಶೀಘ್ರದಲ್ಲಿ ನಾವೊಂದು ಸಭೆಯನ್ನು ಆಯೋಜನೆ ಮಾಡ್ತಾಯಿದ್ದೀವಿ. ಆ ಸಭೆಗೆ ತಾವೆಲ್ಲರೂ ಬಂದು ತಮ್ಮ ಅಮೂಲ್ಯವಾದ ಸಲಹೆಗಳನ್ನು ಕೊಟ್ಟೋಗಬೇಕು. ಇಂದಲ್ಲದಿದ್ದರೆ ಮತ್ತಾವತ್ತೂ ಇಲ್ಲ ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಸೊ ಈ ಸಂದರ್ಭದಲ್ಲಿ ಯಾವುದೇ ವಿಷ್ಣು ಸೇನಾ ಸಮಿತಿ, ಇನ್ನೊಂದು ಮತ್ತೊಂದು ಸಂಘಟನೆ ಯಾವುದು ಮುಂದಕ್ಕೆ ನಾವೆಲ್ಲೂ ಹೆಸರು ಕೂಡ ಹೇಳೋಕ್ಕೋಗಲ್ಲ. ಎಲ್ಲರೂ ಒಗ್ಗಟ್ಟಾಗಿ ವಿಷ್ಣು ಅಭಿಮಾನಿಗಳು ಅನ್ನೋಂತಹ ಒಂದು ಇದರಲ್ಲಿ ಹೆಸರಲ್ಲಿ ಅದನ್ನೊಂದು ಹೆಮ್ಮೆ ಅಂತ ಭಾವಿಸಿ ಕೆಲಸ ಮಾಡುವಂಥ ಅಗತ್ಯ ಇದೆ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಈ ಸಭೆ ಕರೆದಾಗ ಬರುವಂಥವರಾಗಿ, ಅಷ್ಟರೊಳಗೆ ನಾವು ಯೋಚನೆ ಮಾಡ್ತೀವಿ, ನೀವು ಒಂದಷ್ಟು ಕಾಮೆಂಟ್ ಮಾಡಿ. ಇದಿಷ್ಟು ನಾನು ಇವತ್ತು ನಿಮ್ಮ ಜೊತೆಗೆ ಹಂಚ್ಕೊಬೇಕಾಗಿತ್ತು. ಸಭೆಗೆ ದಯವಿಟ್ಟು ಸಿದ್ಧವಾಗಿ, ಮತ್ತು ಸರ್ಕಾರದಿಂದ ಪ್ರತಿಯೊಬ್ಬರು ಕೂಡ ನಮಗೆ ಕಾರ್ಯಕ್ರಮವನ್ನು ನೀವು ನಾಮಕಾವಸ್ಥೆ ಮತ್ತು ಚುನಾವಣೆಗೆ ಹೋಗಲಿಕ್ಕೆ ಅಂತ ಏನೋ ಕಾಟಾಚಾರಕ್ಕೆ ಮಾಡಿ ಹೋಗುವಂಥದ್ದಲ್ಲ. ನಮಗೆ ಮಾಡಿದರೆ ಕಾರ್ಯಕ್ರಮ ಅದ್ಧೂರಿಯಾಗೇ ಮಾಡಬೇಕು ಅಷ್ಟೆ. ಇಲ್ಲ ಅಂತಂದರೆ ನಾವುಗಳು ಪ್ರತಿಭಟಿಸ್ತೀವಿ.
ನೀವು ಸ್ಮಾರಕ ಮಾಡಿದ್ರಲ್ಲ ಆ ಯಶಸ್ಸು ಆ ಶ್ರೇಯಸ್ಸನ್ನು ಏನು ನಿಮಗೆ ಪಡ್ಕೋಬೇಕು ಅಂತಿದ್ರಿ, ಬಹುಶಃ ಅದು ದಕ್ಕದೇ ಹೋಗ್ಬೋದು. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಸರ್ಕಾರವನ್ನು ಪ್ರತಿ ಅಭಿಮಾನಿಯು ಕೂಡ ಒತ್ತಾಯಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಥ್ಯಾಂಕ್ ಯು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ವೀಕ್ಷಿಸಿದ್ದಕ್ಕೆ. ಮತ್ತು ಇದು ಪ್ರತಿಯೊಬ್ಬರ ಮಾತಾಗಬೇಕು, ಪ್ರತಿಯೊಬ್ಬರ ನಿರ್ಧಾರವಾಗಬೇಕು, ಪ್ರತಿಯೊಬ್ಬರ ಹೆಜ್ಜೆ ಈ ಒಂದು ಸ್ಮಾರಕ ಲೋಕಾರ್ಪಣೆಗೆ ಜೊತೆಯಾಗಬೇಕು ಅಂತ ಕೇಳ್ಕೊತೀನಿ. ಕಟ್ಟುಕಡೆಗೆ ಒಂದು ಸ್ಪಷ್ಟನೆ, ನೀವು ಮೈಸೂರು ಸ್ಮಾರಕದ ವಿರುದ್ಧವಾಗಿದ್ದವರಲ್ಲ, ಏನೀಗ ಮೈಸೂರು ಸ್ಮಾರಕದ ಪರವಾಗಿ ಮಾತನಾಡ್ತಾ ಇದ್ದೀರಿ ಅಂತ. ಸ್ಮಾರಕದ ವಿರುದ್ಧವಾಗಿ ನಾವು ಇರಲಿಲ್ಲ. ಬೆಂಗಳೂರಲ್ಲಿ ಅಲ್ಲ, ರಾಜ್ಯದ ಪ್ರತಿ ಜಿಲ್ಲೆ ತಾಲೂಕಲ್ಲೂ ಕೂಡ ಯಜಮಾನರ ಸ್ಮಾರಕಗಳಾಗಲಿ, ಅದಕ್ಕೆ ನಮ್ಮ ಬೆಂಬಲ ಇದೆ. ಆದರೆ ಪುಣ್ಯಭೂಮಿ ಅನ್ನುವಂಥದ್ದು ಬೆಂಗಳೂರಲ್ಲಿ ಆಗಲಿ ಅನ್ನುವಂಥದ್ದು ನಮ್ಮ ಒತ್ತಾಯ ಆಗಿತ್ತು, ಆಗಿದೆ, ಆಗಿರುತ್ತೆ. ಆದರೆ ಇದು ಯಜಮಾನರ ಕೆಲಸ. ಮೊನ್ನೆ ಒಂದು ಕಟೋಡ್ ಜಾತ್ರೆ ಮಾಡಿದ್ವಲ್ಲ, ಅಲ್ಲೆಲ್ಲೋ ರಾಷ್ಟ್ರೀಯ ಉತ್ಸವ ಮಾಡಿದ್ವಲ್ಲ, ಇನ್ನೊಂದು ಯಾವುದೋ ರ್ಯಾಲಿ ಮಾಡಿದ್ವಲ್ಲ, ಹಾಗೆ ಸ್ಮಾರಕ ಕೂಡ ಮೈಸೂರಲ್ಲಿ ಒಂದು ಆಗ್ತಿದೆ. ಅದನ್ನು ಯಜಮಾನರ ಅಭಿಮಾನಿಗಳಾಗಿ ಪ್ರತಿಯೊಬ್ಬರೂ ಕೂಡ, ಇದು ಒಂದು ಐತಿಹಾಸಿಕ ಸಂದರ್ಭ. ಮತ್ತೆ ಮತ್ತೆ ನಾವು ಇದನ್ನು ನಿರೀಕ್ಷೆ ಮಾಡೋದು ತಪ್ಪಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಮೈಸೂರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ತೆರಳಬೇಕಾಗಿರುತ್ತೆ, ಶಕ್ತಿ ಪ್ರದರ್ಶನ ಮಾಡಬೇಕಾಗಿರುತ್ತೆ. ಯಾಕೆ ಏನು ಅಂತ ನಾನು ಬಿಡಿಸಿ ಹೇಳಬೇಕಾಗಿಲ್ಲ, ಒಂದಷ್ಟು ಸೂಚ್ಯವಾಗಿ ಸೂಕ್ಷ್ಮವಾಗಿ ಹೇಳಿದ್ದೀನಿ. ಅರ್ಥ ಆದರೆ ಸಂತೋಷ, ಅರ್ಥ ಆಗಿಲ್ಲ ಅಂತಂದರೆ ನಮ್ಮ ಹಣೆ ಬಾರ ಅಂತ ಅಂದ್ಕೋತೀನಿ ಅಷ್ಟೆ. ಥ್ಯಾಂಕ್ ಯು.